ವೆಲ್ಕಮ್ ಟು ಅವರ್ ಚಾನಲ್. ನಾವಿವತ್ತು ಒಲ್ಕಲ್ ಚಿತ್ರಾನ್ನ ಮಾಡ್ತಾ ಇದೀವಿ. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ. ಕಾಯಿ, ಒಣ ಕೊಬ್ಬರಿ, ಒಣ ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಮತ್ತು ಸಾಸಿವೆ, ಹಸಿದೆ ಸಾಸಿವೆ, ಇದು ಹುಣಸೆ ಹಣ್ಣಿನ ರಸ ತೆಗೆದಿಟ್ಕೊಂಡಿದ್ವಿ, ಮತ್ತು ಒಂದು 4 ಸ್ಪೂನಷ್ಟು ಎಳ್ಳನ್ನು ಹುರಿದಿಟ್ಕೊಂಡಿದ್ದೀವಿ. ಆಮೇಲೆ ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು, ಇಂಗು, ಇಷ್ಟನ್ನು ರುಬ್ಕೋಬೇಕಿಗೆ. ಎಣ್ಣೆ, ಸಾಸಿವೆ, ಕಡಲೆಬೇಳೆ, ಉದ್ದಿನ ಬೇಳೆ, ಕಡಲೆಕಾಯಿ ಬೀಜ, ಮತ್ತು ಕರಿಬೇವು, ಅರಿಶಿನ, 1 ಸ್ಪೂನ್ ಸಾಸಿವೆ, 1/2 ಹೋಳು ಕಾಯಿ ತುರಿ, 1/2 ಹೋಳು ಕೊಬ್ಬರಿ, ಮತ್ತು 10 ಹಸಿರು ಮೆಣಸಿನ್ಕಾಯಿ, 1 ಮೆಣಸಿನ್ಕಾಯಿ 1/4, ಕೊತ್ತಂಬರಿ ಸೊಪ್ಪು, ಹುರಿದಿಟ್ಕೊಂಡಿರೋಂಥ ಎಳ್ಳು, ಹುಣಸೆ ರಸ, ಮತ್ತು ಬೆಲ್ಲ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೋದು. ಇದಕ್ಕೆ ನೀರು ಹಾಕ್ಕೋಬೋದು. ಇದಕ್ಕೆ ಇಂಗು ಹಾಕ್ಕೊಂಡು ರುಬ್ಕೊಳ್ಳೋಣ. ಹೀಗೆ ರುಬ್ಕೋಬೇಕು, ಎಲ್ಲನೂ ಹಾಕ್ಕೊಂಡು ಹೀಗೆ ರುಬ್ಕೋಬೇಕು. ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಒಂಚೂರು ಕಾಯ್ತಿದ್ದಂಗೆನೇ ಕಡಲೆಕಾಯಿ ಬೀಜ, ಕಡಲೆಬೇಳೆ, ಉದ್ದಿನ ಬೇಳೆನ ಕೆಂಪಿಗೆ ಹುರ್ಕೊಂಡು ಒಂದು ಬೌಲಿಗೆ ತೆಗೆದಿಟ್ಕೊಳ್ಳೋಣ. ನೋಡಿ, ಕೆಂಪಗಾಗಿದೆ. ಇದನ್ನು ಒಂದು ಸಣ್ಣ ಬೌಲ್ಗೆ ತೆಗೆದಿಟ್ಕೊಂಬಿಡೋಣ. ಇನ್ನು ಇದನ್ನು ಯಾಕೆ ಹಿಂಗೆ ತೆಗೆದಿಟ್ಕೋಬೇಕು ಅಂದರೆ, ನಿಮ್ಗೆ ಯಾವಾಗ ಬೇಕೋ ಅವಾಗ ಬಿಸಿ ಅನ್ನಕ್ಕೆ, ಚಿತ್ರಾನ್ನದ ಗೊಜ್ಜು, ಮತ್ತು ಕಡಲೆಬೇಳೆ, ಉದ್ದಿನ ಬೇಳೆ ಈ ಒಗ್ಗರಣೆನ ಹಾಕ್ಕೊಂಡ್ರೆ ಕಟುಂಬ ಕುಟುಂಬವಾಗಿ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಬಿಟ್ಬಿಟ್ರೆ ಇದು ಮೆತ್ತಗಾಗೋಗುತ್ತೆ. ಇದಕ್ಕೀಗ ಎಣ್ಣೆ ಕಾದಿದೆ ಅಲ್ವಾ, ಇದಕ್ಕೆ 2 ಸ್ಪೂನ್ ಸಾಸಿವೆ ಚಟ್ ಕುಟ್ಟಬೇಕು. ನೋಡಿ, ಸಾಸಿವೆ ಚಟ್ ಕುಟ್ಟಿದೆ. ಇದಕ್ಕೆ ಕರಿಬೇವು ಮತ್ತು ಅರಿಶಿನ ಹಾಕ್ಕೋಬೇಕು. ಆಮೇಲೆ ಇದು ರುಬ್ಬಿಟ್ಕೊಂಡಿದ್ದೀವಲ್ಲ, ಇದನ್ನು ಇದಕ್ಕೆ ಹಾಕ್ಕೋಬೇಕು. ಸ್ವಲ್ಪ ನೀರು ಹಾಕ್ಕೋಬೋದು ಇದಕ್ಕೆ. ಇದು ಹಸಿ ವಾಸನೆ ಹೋಗೋ ತನಕ ಒಂದು ಸ್ವಲ್ಪ ಹುರ್ಕೊಳ್ಳೋಣ. ಎಣ್ಣೆ ಒಳಗೆ ಇದನ್ನು ಹುರ್ಕೋಬೇಕು. ಇದು ಹಿಂಗೆ ಚೆನ್ನಾಗಿ ಹುರಿದು ಗಟ್ಟಿಯಾಗತ್ತೆ. ಇದು ಇದನ್ನು ಫ್ರಿಜ್ಜಲ್ಲಿ 1 ತಿಂಗಳು ಬೇಕಾದರೆ ಇಟ್ಕೋಬೋದು, ಕೆಡೋದಿಲ್ಲ. ಇದು ಅರ್ಜೆಂಟಿಗೆ ಬೇಗ ಚಿತ್ರಾನ್ನ ಮಾಡ್ಕೋಬೇಕು ಅಂದರೆ ಇದನ್ನು ಹಾಕ್ಕೊಂಡು ಚಿತ್ರಾನ್ನ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಹಾಕ್ಕೊಂಡು ಕೈ ಸಣ್ಣ ಉರಿ ಮೇಲೆ ಇದನ್ನು ಗಟ್ಟಿ ಆಗಬೇಕು. ಅಲ್ಲಿ ತನಕ ಕೈ ಆಡ್ತಾ ಇರಬೇಕು. ನೋಡಿ, ಇದು ಹಿಂಗೆ ಹಿಂಗೆ ಸುತ್ತೂರ ಎಣ್ಣೆ ಬಿಡ್ತಾ ಇದೆ ಇದಕ್ಕೆ, ಆವಾಗ ಇದಾಗಿದೆ ಅಂತ ಅರ್ಥ. ನೋಡಿ, ಈಗ ಅನ್ನಕ್ಕೆ ಕಲಸಿದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ, ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.